ಇಲ್ಲಿ ಒಳಗೆ ಹೋಗೋದು ಒಂದ್ ಸ್ವಲ್ಪ ತಗೊಂಡ್ರಿ. ನಿಮ್ಗಿದ್ರೆ ಕುತ್ಕೋರಿ. ಪರಂಬಗೆ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಓಟಿನ ಪ್ರಮಾಣ ಜಾಸ್ತಿ ಬರ್ತವೆ. ನಮ್ಮ ಎಲ್ಲ 28 ಕ್ಷೇತ್ರದಲ್ಲಿ 22-24 ಸೀಟ್ನ ಗೆದ್ದಿರುವುದಕ್ಕೆ ಆತ್ಮಸ್ಥ ಹೇಳಕ್ಕೆ ಬಯಸುತ್ತೇನೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡುವಟ್ಟು 22-24 ಬರ್ತಕ್ಕ ಪರಿಸ್ಥಿತಿಗೆ ಹೇಳೋದು ಬೇಡ. ಯಾಕೆ ಮತದಾನಕ್ಕೆ ಅಪಮಾನ ಆಗೈತೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದಂಥ ಚಾರ್ಸೋದಲ್ಲ ಅದಕ್ಕೆ ಹೆಚ್ಚಿಗೆ ಬರ್ತಾವತ್ತು ಅತಿ ಆತ್ಮ ಹೇಳಕ್ಕೆ ಬೆಳಗಾವಿ. ಯಾಕಂತಂದ್ರೆ ಗೋಕಾಕ ಅರಬಾವಿ ದಕ್ಷಿಣ ಭಾಳ ಹೋಪ್ಸಿದೆ ನೋಡಿ. ಜೊತೆಗೆ ಏನು ಆಗ್ಬೋದು ಸರ್ ನಮ್ಮ ನನ್ನ ಇಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗೆ ನನಗೆ ಪ್ರಬಲರು. ಅದರಿಂದ ನಾನು ಕೊಲೆ ಇಲೆ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮಗಿಂತ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀನಿ. ಯಾರು ಕೆಳಮಟ್ಟ ಮಾತಾಡಿದ್ರೆ ಅದು ಅವರ ಹತಾಶೆ ಬಂದು ನಾವು 2 ಲಕ್ಷ ತುಂಬಲಿಗೆ ಅಂದರೆ ಹತಾಶೆ ಬಂದು ತಿಳ್ಕೊಳ್ಳೋದು. ಅಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಎಲ್ಲರಿಗೂ ಜಗದೀಶ್ ಶೆಟ್ಟರ್ ಗೆದ್ದೇ ಗೆಲ್ತಾರೆ ದೇಶದ ಉದ್ಯೋಗ ಮೂಲೆ ಮೂಲೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶ್ರಯ ಮಾಡಿ ಸಾಕಷ್ಟು ನೋಡ್ರಿ. 500,000 ಓಟ್ ಕೊಟ್ಟು ನೋಡಿ ಕೊಟ್ಟು ಗೆದ್ದರೆ ದಿನೊಬ್ಬ ಎಂ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ. ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ. ಅದೊಂದು ವಾತಾವರಣ ಮಾಡಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ಪ್ರಮಾಣ ತರ್ತಾರೆ. ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ, ಪಕ್ಷದ ಬಗ್ಗೆ ವಿಶ್ವಾಸ ಇದ್ರೆ ರೊಕ್ಕ ಹಂಚೋದಿಲ್ಲ, ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ರೆ ರೊಕ್ಕ ಹಂಚೋಲ್ಲ. ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದು. ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ ಈ ಚುನಾವಣೆ. ಅದಕ್ಕೆ ಬೇಡ. ಈಗ ನಾವು 4 ಜೂನ್ 4 ನಂತರ ಮಟ್ಟ ಯಾವುದೂ ವಿಷಯ ಮಾಡಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್. 1 ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು 1 ವರ್ಷದ ಒಳಗೆ ಅದು ರಿಸಲ್ಟ್. ಯಾರು ಈ ಸಂದೇಶ ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ, ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು, ನಂದು ಆಲ್ಕ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದರೆ ಇವತ್ತು ನಮ್ಮ ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು. ಸರಿ, ಈಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿಲ್ಲ ಸ್ವಾಮಿ. 14 ಅದು ಸುತ್ತಾಗೈತೆ. ಅದು ನಂತರ ನೇರವಾಗಿದೆ ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ ಕೆ ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ ಯಾವಾಗ. ಅರೆ ಸುಮ್ಮನೆ ಮೀಡಿಯಂ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ ಇದೆ, ಇವಾಗ SIT ಬಗ್ಗೆ ವಿಶ್ವಾಸ ಇದೆ. ನಿನ್ನೆ ಅವರು CBI ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದರೆ CBI ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪುರ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಇದೆ. ಹಣ ಕೊಟ್ಟು ಎಲ್ಲ ಕ್ಲೀನ್ ಮಾಡ್ತಾನೆ ಸೊಕ್ಕದ ಅವಾಗ. ಅದಕ್ಕೆ ಮಾಡಿದ್ರೆ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಫಿಕ್ಸ್ ಆಗುತ್ತೆ ಸರ್. ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ, ಬರೀ DK ಶಿವಕುಮಾರ್ ಅಲ್ಲ, ನಮ್ಮೂರು ಹತ್ರ ಇದ್ದಾರೆ. ಆಮೇಲೆ 7 ತಾರೀಕು 4ನೇ ತಾರೀಕು ಅಂತಾರೆ, ಅದು ಬೇರೆ ಪರ್ಸನ್.